ಇಳಿದು ದಂಡಿಗೆಯಿಂದ ಕರುಣಾಜಲಧಿ ಬಂದನು ಕಾಲು ನಡೆಯಲಿ. ಇಳಿದು ದಂಡಿಗೆಯಿಂದ ಕರುಣಾಜಲಧಿ ಬಂದನು ಕಾಲು ನಡೆಯಲಿ. ಸೆಳೆದು ಬಿಗಿದಪ್ಪಿದನು ಸೆಳೆದು ಬಿಗಿದಪ್ಪಿದನು ಇದೇನಾ ಸುರವು ಇದೇನೆನುತ ಇದೇನಾ ಸುರವು ಇದೇನೆನುತ. ಬಳಿಕ ಭೀಮಾರ್ಜುನರ ಯಮಳರನು ಒಲಿದು ಮನ್ನಿಸಿ ಬಳಿಕ ಭೀಮಾರ್ಜುನರ ಯಮಳರನು ಒಲಿದು ಮನ್ನಿಸಿ ಸತಿಯ ಲೋಚನ ಜಲವ ಸೆರಗಿನಳು ಒರಸಿ ಸಂತೈಸಿದನು ಬಾಲಕಿಯ. ಸತಿಯ ಲೋಚನ ಜಲವ ಸೆರಗಿನಳು ಒರಸಿ ಸಂತೈಸಿದನು ಬಾಲಕಿಯ. ನಾವೀಗ 14ನೇ ಸಂಧಿಯ ಮೊದಲನೇ ಪದ್ಯಗಳಲ್ಲಿಯೇ ಇದ್ದೀವಿ. ಕೃಷ್ಣಾಗಮನವಾಗಿದೆ. ಕಾಮ್ಯಕವನಕ್ಕೆ ಪಾಂಡವರಿದ್ದಡೆಗೆ ಕೃಷ್ಣ ಬಂದಿದ್ದಾನೆ. ಕೃಷ್ಣ ದಂಡಿಗೆಯಿಂದ ಇಳಿದು ಕರುಣಾಜಲದಿ ಬಂದ. ಅವನು ತನ್ನ ಪಲ್ಲಕ್ಕಿಯನ್ನು ಇಳಿದು ಬರ್ತಾನೆ, ಕಾಲು ನಡೆಯಲಿ ಬಂದ ಅಂತ ಕವಿ ಹೇಳ್ತಾನೆ. ಒಂದೊಂದು ವಿವರವನ್ನೂ ಕೊಡ್ತಾನೆ. ಸೆಳೆದು ಬಿಗಿಯಪ್ಪಿದನಿದೇನಾಸುರ ವ್ಯಾಸುರವಿದೇನೆನ್ನುತ್ತ ಎಲ್ಲರನ್ನೂ ಅಪ್ಪಿಕೊಂಡು, ಅಬ್ಬ ಎಷ್ಟು ದಿವಸ ಆಯಿತು, ಎಷ್ಟು ಚೆನ್ನಾಗಿದ್ದೀರಾ, ಏನಪ್ಪ ಏನು ಕತೆ ಏನು ಅಂತ ಉಪಚಾರಗಳ ಪ್ರವಾಹದಲ್ಲಿ ಏನೇ ಅವನು ಪಾಂಡವರನ್ನ ಅಪ್ಪಿಕೊಳ್ತಾನೆ. ಭೀಮ ಅರ್ಜುನರನ್ನ, ಆಮೇಲೆ ಮತ್ತೆ ಯಮಳರನ್ನ ಅಂದರೆ ನಕುಲ ಸಹದೇವರನ್ನ ಎಲ್ಲರನ್ನೂ ವಯಸ್ಸಿಗೆ ಅನುಸಾರವಾಗಿ ಮನ್ನಿಸಬೇಕಾದ ರೀತಿಯಲ್ಲಿ ನಮಸ್ಕಾರ ಆಲಿಂಗನ ಆಶೀರ್ವಾದಾದಿಗಳಿಂದ ಮನ್ನಿಸಿ ಕಟ್ಟ ಕಡೆಗೆ ನೋಡಿ ಅವನ ಪ್ರೀತಿಯಲ್ಲಿ ಅಗಾಧವಾಗಿದೆ. ಸತಿಯ ಲೋಚನ ಜಲವ ಸೆರಗಿ ನೊಳರಿಸಿ ಹೊದ್ದ ಉತ್ತರೆಯ ಪೀತಾಂಬರದಿಂದಲೇ ಆ ದ್ರೌಪದಿಯ ಕಣ್ಣೀರು ಒರೆಸ್ತಾನೆ. ಪಾಪ ಬಂಧು ಕಂಡಾಗ ಅವಳಿಗೆ ಎಷ್ಟು ಕಣ್ಣೀರು ಬರುತ್ತೆ. ಅಂದು ವಸ್ತ್ರಾಪರಣದಿಂದ ಮೊದಲುಗೊಂಡು ಸರ್ವತ್ರ ಕರುಣಾವಲಂಬನ ನಿನ್ನದಲ್ಲವಾ ಅಂತ ಅಳುತ್ತಿದ್ದಾಳೆ. ಬಂಧು ದರ್ಶನದ ಆನಂದವೂ ಕೂಡ ಅದಕ್ಕೆ ಕಾರಣ. ಬಾಲಕಿಯನ್ನು ಸಂತೈಸಿ ಸಮಾಧಾನವನ್ನು ಹೇಳ್ತಾನೆ. ಹೀಗೆ ಪರದೇಶಿಗಳಾದ ಪಾಂಡವರನ್ನ ಆ ಪರದೇಶ ಅಂದರೆ ಪರದ ಈಶ ಎಲ್ಲವನ್ನೂ ಕೊಡಬಲ್ಲಂತಹ ಈಶನಾದ ಪರಮಾತ್ಮ ಅನುಗ್ರಹಿಸಿದ್ದನ್ನು ದೇಶರಾಗದಲ್ಲಿ ಕೇಳಿದಿವೆ.